ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ಕೂಸಾಗಿತ್ತು. ನಮ್ಮ ಹೋಬಳಿ ಮಟ್ಟದ ಎಲ್ಲಾ ಕೆರೆಗಳಿಗೆ ನೀರು ಹರಿಸಿದರೆ ಮಾತ್ರ ರೈತರು ಅಭಿವೃದ್ಧಿ ಆಗ್ತಾರೆ ಅಂತ ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ಲೋಕೇಶ್ ಅವರು ಹೇಳಿದರು. ಪಟ್ಟಣದ ವಾಲ್ಮೀಕಿ ಕಚೇರಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಬಂದ್ಗೆ ಕರೆಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಂತರ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಎತ್ತಿನಗಟ್ಟೆ ಗೌಡರು ಈ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದ್ರು. ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಜಿ ಪಿ ಮುದಿಯಪ್ಪನವರು ಕೂಡ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಜವಳಿ ಅಂಗಡಿ ಮಾಲೀಕರು, ವರ್ತಕರು, ಬಂಗಾರದ ಅಂಗಡಿ ಮಾಲೀಕರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗ, ಉಪಾರ ಸಮುದಾಯದವರು, ಬಂಜಾರ ಸಮುದಾಯದವರು, ಕಿರಾಣಿ ಅಂಗಡಿಗಳು, ಆಟೋ ಚಾಲಕರು, ಸವಿತಾ ಸಮುದಾಯದವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕಂಪ್ಯೂಟರ್ ಸೇವಾ ಕೇಂದ್ರದ ಸಂಘದವರು, ರಾಷ್ಟ್ರೀಯ ಕಿಸಾನ್ ಸಂಘ ಹಾಗೂ ಹಲವು ಸಂಘಟನೆಗಳು ಬೆಂಬಲವನ್ನು ಸೂಚಿಸ್ತಾ ಇವೆ ಅಂತ ಹೇಳಿದರು. ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ, ಪ್ರಭುಸ್ವಾಮಿ, ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್, ಅಬಕಾರಿ ತಿಪ್ಪೇಸ್ವಾಮಿ, ಪೆದ್ದನ ಓಬಯ್ಯ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಮನ್ಸೂರ್, ಬಸಪ್ಪ ನಾಯಕ್ ಚೌಡಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿಯ ಅಧ್ಯಕ್ಷರಾದ ಮುತ್ತಯ್ಯ, ಗೌರವ ಅಧ್ಯಕ್ಷ ವಿಶ್ವನಾಥ್ ಕಾಟಯ್ಯ, ಜೋಗಿಹಟ್ಟಿ ಮಂಜುನಾಥ್, ಶಿವಮೂರ್ತಿ, ಲೋಕೇಶ್, ರಾಜೇಶ್, ಚಂದ್ರಣ್ಣ, ಜಯಣ್ಣ, ತೊರೆಕೋಲಮ್ಮನಹಳ್ಳಿ ಆರ್, ಬಸಪ್ಪ, ಕೇಶವಮೂರ್ತಿ, ದೀಪಕ್ ಬೋರಸ್ವಾಮಿ, ಪ್ರಕಾಶ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಓಬಳೇಶ್, ರಾಷ್ಟ್ರೀಯ ಕಿಸಾನ್ ಸಂಘದ ಪ್ರಕಾಶ್ ತಿಪ್ಪೇಸ್ವಾಮಿ, ಜೋಗಿಯಟ್ಟಿ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ಮಲ್ಲೂರಹಳ್ಳಿ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಲಿ ಸದಸ್ಯ ಕಾಟಯ್ಯ, ಡಿಎಸ್ಎಸ್ ಸಂಘದ ಮುಖಂಡ ತಿಪ್ಪೇಸ್ವಾಮಿ ಹಾಗೂ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪೊಲೀಸ್ ಇಲಾಖೆಯ ಅಣ್ಣಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಹರೀಶ್ ನಾಯಕಿನಹಟ್ಟಿ, ಮಹಾಯುದ್ಧ ನ್ಯೂಸ್, ಚಿತ್ರದುರ್ಗ. 20,000 ಕೋಟಿ ರೂಪಾಯಿ ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರು. 20,000 ಕೋಟಿಯಲ್ಲಿ ಎಷ್ಟು ಕೋಟಿ? 8,000 ಕೋಟಿ ಖರ್ಚಾಗಿದೆ ಅಂತೆ. ಇನ್ನು 12,000 ಕೋಟಿ ಬೇಕು. 8,000 ಕೋಟಿ ಸುಮಾರು 10 ವರ್ಷದಿಂದ 8,000 ಕೋಟಿ ಖರ್ಚು ಮಾಡಿದರೆ ಇನ್ನು 12,000 ಕೋಟಿ ಇನ್ನು ಎಷ್ಟು ವರ್ಷಕ್ಕೆ ಖರ್ಚು ಮಾಡಬೇಕು? ಬರ್ತಾ ಬರ್ತಾ ವರ್ಷಕ್ಕೆ ಇವತ್ತು 12,000 ಕೋಟಿ ಆದರೆ ಸುಮಾರು ಇನ್ನು 2 ವರ್ಷಕ್ಕೆ 24 ಕೋಟಿ ಆಗ್ಬೋದು. ಎಸ್ಆರ್ ರೇಟು ವರ್ಷಕ್ಕೆ ಹೋದ್ರೆ ಹೆಚ್ಚಾಗಿ ಹೋಗ್ತಾ ಇದೆ. ಆದ ಕಾರಣ ಅವೆಲ್ಲ ಯುವಕರು ಒಂದಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಾವು ಈ ದಿನ ಕರೆದಂತ ಎಲ್ಲ ಪೂರ್ವಭಾವಿ ಸಭೆಗೆ ಏನಿಲ್ಲ, ಎಲ್ಲ ಸಂಘ ಸದಸ್ಯರು ಒಂದು 20-30 ಒಂದು ಅನಿಸಿಕೆ ಕೊಟ್ಟು ಒಂದು ಪತ್ರಿಕಾಗೋಷ್ಠಿ ಕರೆ ಕೊಡಬೇಕಂತ ನಾವು ಕರೆ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಬಂದಿಲ್ಲ. ಆದ್ರೆ ಎಲ್ಲ ನಿಮ್ಮ ಹಿರಿಯ ಮಾರ್ಗದರ್ಶ ಬಂದಂತ 13ಕ್ಕೆ ಈಗ ನಮ್ಮ ನಾಟಕ ಹೋಬಳಿಯಲ್ಲಿ 8 ಗ್ರಾಮ ಪಂಚಾಯತಿ ಬಂದವೆ. 8 ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಭೇಟಿಯಾಗ್ತೀವಿ. ನಮ್ಮ ಹೋಬಳಿಯ ಎಲ್ಲ ಹಿರಿಯ ರೈತ ಮುಖಂಡರು ಹೋಗಿ ಅವ್ರ ಮನೆ ಬಾಗಿಲು ಭೇಟಿಯಾಗಿ ಅವರ ಮನ ಓಡಿಸ್ತೀವಿ. ಬರೆಯಪ್ಪ ಈಗ 13ಕ್ಕೆ ಕರೆ ಮಾಡಿದ್ವಿ ಪ್ರತಿಭಟನೆ ಮಾಡೋಣ ಅಂತ. ನಮಗೆ ಗಾಯತ್ರಿ ಹೋಗಲಿಕ್ಕೆ ಮತ್ತೆ ಸುತ್ತಮುತ್ತ ಹಳ್ಳಿಗಳಿಗೆ ಏನ್ ಬರುತ್ತೆ ಅಂದ್ರೆ ಒಂದು ಸ್ವಲ್ಪ ನಮ್ಮ ಎಲ್ಲ ರಕ್ಷಣೆ ಇರಬೇಕು ಅನ್ನೋ ಉದ್ದೇಶ. ಮೊದಲೇ ಏನಾಗುತ್ತೆ ಅಂತ ಹೇಳಿದ್ರೆ ಹಾಯ್ಕಲ್ ಬೆಳಗಟ್ಟಾ ಇದೆಯಲ್ಲ, ಬೆಳಗಟ್ಟದ ಪಕ್ಕದಲ್ಲಿ ಅಲ್ಲಿವರೆಗೂ ಕೂಡ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಅಂತ CBC ಅಂತ ಕರೀತಾರೆ, ಅದು ಓಪನ್ ಕೆನಲ್ ಇರು ತೆರೆದ ಕಾಲದಲ್ಲಿ ಬರುತ್ತೆ. ಅಲ್ಲಿವರೆಗೂ ಕೂಡ ಅಲ್ಲಿಂದ ಅಪ್ಪರ್ ಭದ್ರಾದಿಂದ ಕೂಡ ಬರುವಂಥದ್ದು ತೆರೆದ ಕಾಲದಲ್ಲಿ ಬರುತ್ತೆ. ಆದರೆ ನಮಗೆ ಕಾಲುವೆ ಮುಖಾಂತರ ನೀರು ಬರೋಲ್ಲ. ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪೈಪ್ ಲೈನ್ ಶುರು ಮಾಡ್ತಾರೆ ಬೆಳಗಟ್ಟದಿಂದ ಪೈಪ್ ಲೈನ್ಗಳು. ಅದರಲ್ಲಿ ಮತ್ತೆ 2 ಬ್ರಾಂಚ್ ಆಗುತ್ತೆ, 1 ಬ್ರಾಂಚ್ ಮೃಗಾಂತರ ಹೊಸಬೇಕಂದ್ರೆ ಚಳಿತಾರೆ ಹೋಗುತ್ತೆ. 2 ಕೆನಲ್ಗಳು ಬರುತ್ತೆ ಮತ್ತೆ 2 ಪೈಪ್ ಲೈನ್, ಒಂದು ಕಾಲು ಒಂದು ಪೈಪ್ ಲೈನ್ ಬಂದುಬಿಟ್ಟು ಚಳಿತಾರೆ ಕಾಲು ನೀರು ಬರುತ್ತೆ, ಇನ್ನೊಂದು ಮೃಗಾಂತರ ಕೊನೆಗೆ ಗಂಗೈನ ದುರ್ಗ ಜಲಾಶಯ ಆ ರೀತಿ ಅಲ್ಲಿ ಕೊನೆ ಆಗ್ತಕ್ಕಂಥದ್ದು. ಎರಡನೇ ಮೊದಲೇ ಬರ್ತಕ್ಕಂಥದ್ದು ದೊಡ್ಡಘಟ್ಟ, ಚಿಕ್ಕೆರೆ, ದೊಡ್ಡಕೆರೆ ಎಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು. ಅದೊಂದು ಚಳ್ಳಕೆರೆ ಬ್ರಾಂಚ್. ಆ ಪೈಪ್ ಲೈನ್ ಕಾಮಗಾರಿಗಳು ನಮ್ಮ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಆರಂಭ ಆಗಿದೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪೈಪ್ ಲೈನ್ ಉದ್ಯೋಗಿ ನಮ್ಮ ಕಡೆಯಲ್ಲಿ ಮುಖ್ಯವಾದ ಸಮಸ್ಯೆ ಇರುವಂಥದ್ದು ಟೆಂಡರ್ ಕಾರ್ಯದಲ್ಲಿ ಆದರೆ ಗುತ್ತಿಗೆದಾರ ಕೆಲಸ ಮಾಡಿದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮೊನ್ನೆ ಸೈಟ್ ಮಾಡಿದ ಚಿತ್ರದುರ್ಗದಲ್ಲಿ ಬಂದ್ ಕರೆ ಕೊಟ್ಟಿತ್ತು. ಆಗಿನಿಂದ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಚೀಫ್ ಇಂಜಿನಿಯರ್ ಇದ್ರು ಮತ್ತೆ ರಘುಮೂರ್ತಿ ಅವರಿದ್ರು, ಎಲ್ಲರೂ ಕೂಡ ಇದ್ರು. ಈಗಾಗಲೇ ತಾನೆ ಅವರೆಲ್ಲರೂ ಕೂಡ ಹೋಗ್ಬೇಕಾದ್ರೆ 100 ಪಕ್ಕ ಒಂದು ವರ್ಕ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಅದಕ್ಕೆ ಮೇಲ್ಗಾಲುವೆ ಅಂತ ಕರೀತಾರೆ, ಇಂಗ್ಲೀಷ್ ಅಲ್ಲಿ ಆಕ್ವಿಡಕ್ಟ್ ಅಂತ ಕರೀತಾರೆ. ಪಿಲ್ಲರ್ಗಳನ್ನು ಹಾಕಿ ಮೇಲ್ಗಡೆ ನೀರನ್ನು ತೆಗೆದುಕೊಂಡು ಹೋಗುದು. ಆ ಕಾಲದಲ್ಲಿ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಹುಶಃ ಅಕ್ಟೋಬರ್ ತಿಂಗಳಲ್ಲಾಗಲಿ ಅದು ಕಂಪ್ಲೀಟ್ ಆಗುತ್ತೆ. ಆದ್ರಿಂದ ನಮಗೆ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಆದರೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಇರೋದು ಅಜ್ಜಂಪುರದಲ್ಲಿ ಒಂದು 15-20 ಜನ ರೈತರು ಸಾಮಾಜಿಕ ಹೋರಾಟ ಸಮಿತಿ ಅಂತ ಒಂದು ಈಗ 2 ವರ್ಷಗಳ ಹಿಂದೆ ನಾವು ರಿಜಿಸ್ಟ್ರೇಷನ್ ಮಾಡಿ ಈ ಎಲ್ಲ ಜಾತಿ ಜನಾಂಗದವರು ಎಲ್ಲ ಮುಖಂಡರು ಈ ಹೋರಾಟ ಸಮಿತಿಯಲ್ಲಿ ಒಂದು ಸದಸ್ಯರಾಗಿದ್ದೀವಿ. ನಾವು
ಪ್ರಾರಂಭದಲ್ಲೇ ನಾವು ನೀರಾವರಿ ಹೋರಾಟದ ಬಗ್ಗೆ ಈಗ 2 ವರ್ಷಗಳ ಹಿಂದೆ ನಾವು ಸುಮಾರು 300-400 ಬೈಕ್ಗಳಿಂದ ಬೈಕ್ ರ್ಯಾಲಿ ಮುಖಾಂತರ ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮತ್ತು ಚೀಫ್ ಇಂಜಿನಿಯರ್ಗೆ ಹೋಗಿ ಮನವಿ ಮಾಡಿದ್ವಿ. ಅದೇ ಈ ಬೈಕ್ ರ್ಯಾಲಿಯನ್ನು ನಮ್ಮ ಪಟೇಲ್ ಜಿ ಎಂ ತಿಪ್ಪೇಸ್ವಾಮಿಯವರು ಮತ್ತು ನಮ್ಮ ಮಾದೇಪುರ ತಿಪ್ಪೇಸ್ವಾಮಿ ಅವರನ್ನು ಚಾಲನೆ ಮಾಡಿದ್ರು. ಆಗ ಆಮೇಲೆ ನಾವು ನೀರಾವರಿ ಹೋರಾಟ ಸಮಿತಿ ಕಟ್ಟಾಗಲಿದ್ದರು. ನಮ್ಮ 1976 ನಮ್ಮ ಹೊಸದೇವರಟ್ಟಿ ಅಂತ ಫಿಲ್ಡ್ ಚಾನಲ್ ಆಗಿತ್ತಂತ ನಮ್ಮ ಗಮನಕ್ಕೆ ಬಂತು. ನಾವಾಗ ಚಿಕ್ಕ ಹುಡುಗರು, ಆಗ ಕಾರ್ಯರೂಪ ಆಗಿಲ್ಲ. ಈಗ ಮೊನ್ನೆ ಹೋದ್ಸರಿ ನಮ್ಮ ಸಂಘದ ಎಲ್ಲ ಸದಸ್ಯರು ಆ ಇಂಜಿನಿಯರ್ ನಮ್ಗೆ ತಂದು ಅದು ಒಂದು ಚೆಕ್ ಡ್ಯಾಮ್ ತರ ನಿಲ್ಲಿಸಿ ಬರಂತ ನೀರನ್ನ ಅಡ್ಡಾಕಿ ಆ ಜಾಗ ಪೂರ ನಮ್ಗೆ ಇದು ಮಾಡ್ಬೇಕಂತ ಎಸ್ಟ್ಮೆಂಟ್ ಸಹ ನಾವೇ ಎಲ್ಲ ಹೋರಾಡಿಸಂತ ಹುಡುಗರೆಲ್ಲ ಸೇರಿ ಅದನ್ನ ಎಸ್ಟ್ಮೆಂಟ್ ಸಹ ಮಾಡಿದ್ವಿ. ಇಲ್ಲಿ ರಾಮಯ್ಯನ ಕಟ್ಟೆ ನೀರು ಇಲ್ಲೇ ನಮ್ಮ ಚಿಕ್ಕ ಕೆರೆ ಪಕ್ಕದಲ್ಲೇ ನೀರು ಹೋಗ್ತಾ ಇದ್ದಾವೆ. ರಾಮಕೃಷ್ಣ ನೀರು ಆ ಉಮ್ಮಣ್ಣನ ಕೂಡ ಹತ್ರ ಅಲ್ಲಿ ಒಂದು ಚೆಕ್ ಡ್ಯಾಮ್ ತರ ತುಂಬಿ ಅವು ಮುಂದಕ್ಕೆ ಪೋಲ್ ಆಗ್ತಾ ಇದಾವೆ. ಅದು ಸಹ ಇಲ್ಲಿ ಗಂಗಾರೆಡ್ಡಿ ಹತ್ರ ಆ ಒಂದು ಪೈಪ್ ಲೈನ್ ಒಂದು 200-300 ಮೀಟರ್ ಪೈಪ್ ಲೈನ್ ಮಾಡಿ ಚಿಕ್ಕರಿಗೆ ನೀರು ಬಿಟ್ಟರೆ ಅದು ಚಿಕ್ಕರಿಗೆ ಆ ನೀರು ಫೋಲ್ ಆಗುತ್ತೆ ಬರ್ತಾವಂತ ನಾವು ಅದನ್ನು ಸಹ ಎಕ್ಸ್ಪೆಕ್ಟ್ ಮಾಡಿ ಅದನ್ನು ಇಂಜಿನಿಯರ್ ನಮಗೆ ತಂದಿದ್ವಿ. ಈಗ ನಮ್ಮ ಹೋಬಳಿ ಎಲ್ಲ ಮುಖಂಡರಿದ್ದಾರೆ. ನಿಮ್ಮ ಮಾರ್ಗದರ್ಶನದಿಂದ ನಾವು ಯಾವುದು ಸದಾ ನಾವು ನೀರಾವರಿ ಹೋರಾಟದ ಬಗ್ಗೆ ಕಾಳಜಿ ವಹಿಸುತ್ತಾ ಈ ನಮ್ಮ ಹೋಬಳಿಗೆ ಎಲ್ಲ ಕೆರೆಗಳಿಗೆ ಸಿಂಪ್ಸನ್ ಸರ್ ಹೇಳಿದ್ರು 50% ನೀರು ತುಂಬುತ್ತವೆ. ಆದರೆ ಕರೆಕ್ಟ್ ಈಗ ಅವ್ರು ಹೇಳ್ತಂತಾರೆ ನಮ್ಮ ಎಲ್ಲ ಕೆರೆಗಳಿಗೆ ಭದ್ರಾಮ್ಯ ನೀರಿಗೆ ಬಂದರೆ 50% ನೀರು ತುಂಬುತ್ತವೆ. ಆದರೆ ವಾಣಿ ವಿಲಾಸ ಸಾಗರ ತುಂಬಿ ಎಕ್ಸೆಸ್ ಆಗಿ ಹೋಗ್ತಾ ಇದ್ದಾವಲ್ಲ ನೀರು, ಆ ನೀರನ್ನ ಅಕಸ್ಮಾತ್ ಅಲ್ಲಿ ಆ ನೀರು ಉಳಿದಂತ ನೀರು ನಮಗೇನೆ ಕೊಡ್ತಾರಂತೆ. ಆ ನೀರು ಎಕ್ಸೆಸ್ ಆಗಿ ಆಗಿದ್ದಂಗೆ ನಮಗೆ ಕೊಡ್ತಾರಂತ ನಿನ್ನೆ ಒಬ್ಬರು ತಜ್ಞರು ಹೇಳಿದ್ರು. ಅದ್ರ ಮುಂದೆ ಈಗ ಒಬ್ಬೊಬ್ಬ ಯುವಕರಲ್ಲಿ ಒಂದು ಯಾವುದೋ ಸಣ್ಣ ಮನೆ ಮಾಡ್ತಂದಿದ್ದಾವೆ ಏನಂದ್ರೆ ನೀರಾವರಿ ಆಗಲೇ ಕಾರ್ಯಗಳು ಆಗ್ತಾ ಇದಾವೆ, ಪೈಪ್ ಲೈನ್ ಆಗ್ತಾ ಇದಾವೆ, ಈಗಿನ್ನು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಗಮನಗಳು ಯುವಕರಲ್ಲಿ ಬರಂತ ಈಗ ಕನ್ನಡ ಸಾಹಿತ್ಯ ಅಧ್ಯಕ್ಷ ಸಂಘದ ಅಧ್ಯಕ್ಷ ಶಾಲಾ ಕೇಳಿದ ಏನ್ ಮಾಡ್ತಾರೆ ಮಾಡಿದೆ ಭತ್ತಡಿಯಪ್ಪ ನಿಂದೇನು ಕೊಡ್ತೇನೆ ಪಕ್ಕಿಗೆ ಇದು ಸಣ್ಣತನ. ಈ ಸಣ್ಣತನ ಬಾಲವು ಎಂದು ಎಲ್ಲಿ ಹೋಗದಲ್ವೋ ಅಲ್ಲಿವರೆಗೆ ನಮ್ಮ ಕೊಟ್ಟಿತನ ಹಿಂಗೆ ಎಲ್ಲೂ ಬೆಳವಣಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ.